सब्सक्राइब आगे नम चैनल गे होस वीडियोस बेल आइकन अन्नु क्लिक माडि। हाय फ्रेंड्स एल्लरिगू नमस्कार, लक्ष्मी पाकशाले कार्यक्रम के स्वागत। इवत्तिन दिन नानु तुम्बा अंद्रे तुम्बा टेस्टी आगि ओंदु सिंपल आगि फ्राई माड्कोळ्ळोदु यावा रीति अंत तोरिस्ता इदीनि। अदेनप्पा अंतंद्रे हिरिकाय एग् फ्राई। ಇದನ್ನ ನೀವು ಬಿಸಿ ಬಿಸಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿಂದ್ರೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಅದಲ್ಲದೆ ಬ್ಯಾಚುಲರ್ಸ್ ಗೆ ಕೂಡ ತುಂಬಾ ಯೂಸ್ ಆಗುತ್ತೆ ಈ ರೆಸಿಪಿ. ಖಂಡಿತ ನೀವು ಕೂಡ ಒಂದಸಲ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಹೀರೆಕಾಯಿ ಎಗ್ ಫ್ರೈ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ನೀವಾಗ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ 1 ರಿಂದ 1.5 ಟೀಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೊಳ್ಳೋಣ. 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ನಾನು ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದೀನಿ. ಈರುಳ್ಳಿ ಹಾಕಿದ ನಂತರ ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು. वीडियो नोड़ती फ्रेंड्स आदू निम्बिके अभिप्राय कमेंट मुखातर बरदू तबू वीडियो इष्ट आगे लाइक निम्ब फ्रेंड्स के फैमिली मेमर्स के शेर चेना फ्रई मंतर नानी हीरेकायन मेलगडे सिपे तेदबिटू सणद कटमु हाकता हीरेकाय हाकद ना नोड़ी मीडियम फ्लेमलबिटू चेना फ्रई मू एणेली ಸ್ವಲ್ಪ ಸ್ಮೂತ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ನೀವು ಈ ರೆಸಿಪಿ ಮಾಡೋದಕ್ಕೆ ಆದಷ್ಟು ಒಂದ ಸ್ವಲ್ಪ ಎಳೆದಾಗಿರೋ ಹೀರೆಕಾಯಿನ ಬಳಸಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಮತ್ತು ಅರಿಶಿನ ಹಾಕಿದ ನಂತರ ಇದನ್ನ ತಿರುಗಾ ಒಂದ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನೋಡಿ ಈಗ ಇದನ್ನ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 3 ರಿಂದ 4 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಒಂದು 4 ನಿಮಿಷ ಕಂಪ್ಲೀಟ್ ಆಗಿದೆ. ಹೀರೆಕಾಯಿಲಿ ಒಂದು ಸ್ವಲ್ಪ ಬೆಂದು ತುಂಬಾ ಸ್ಮೂತ್ ಆಗಿದೆ. ನಾವು ಮೊದಲೇ ಈ ರೀತಿಯಾಗಿ ಒಂದು ಸ್ವಲ್ಪ ಮೇಲ್ಗಡೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಹೀರೆಕಾಯಿ ತುಂಬಾ ಬೇಗ ಸ್ಮೂತ್ ಆಗುತ್ತೆ. ಅದಾದ ನಂತರ ಇದಕ್ಕೆ ನೀವು ಅರ್ಧ ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್, ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲಾ, 1 ರಿಂದ 1.5 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ. ಎಲ್ಲ ಮಸಾಲಾನು ಹಾಕಿದ ನಂತರ ನೋಡಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಿಮಗ ಮೊಟ್ಟೆನ ಹಾಕೊಳ್ಳೋಣ. ನಾನು ಇಲ್ಲಿ ಒಂದು 2 ಮೊಟ್ಟೆನ ಒಡೆದುಬಿಟ್ಟು ಹಾಕೊಳ್ತಾ ಇದೀನಿ. ಮೊಟ್ಟೆ ಹಾಕಿದ ನಂತರ ನೋಡಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು. ಸ್ವಲ್ಪ ಉದುರುದುರಾಗಿ ಆಗುತ್ತೆ ಫ್ರೆಂಡ್ಸ್, ಅದು ಎಗ್ ಬುರ್ಜಿ ತರ. ಆ ತರ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕೈ ಬಿಡದೇನೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸಣ್ಣದ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ತಿರುಗಾ ಇದನ್ನು ಇವಾಗ ಒಂದೆರಡು ಸಲ ಟಾಸ್ ಮಾಡಿಕೊಳ್ಳಿ. ಚಪಾತಿ ಜೊತೆಗಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಪದೇ ಪದೇ ಒಂದೇ ಥರ ಮಾಡೋದಕ್ಕಿಂತ ಈ ರೀತಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಮನೆ ಮಂದಿಯೆಲ್ಲ ತುಂಬ ಖುಷಿ ಪಡ್ತಾರೆ. ಇದನ್ನು ಇವಾಗ ತಿರುಗಾ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ 1 2 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಹೀರೆಕಾಯಿ ಎಗ್ ಫ್ರೈ ರೆಡಿಯಾಗಿದೆ. ಬ್ಯಾಚುಲರ್ಸ್ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿ ನಮಗೆ ಸಿಂಪಲ್ ಆಗಿರೋ ಪಲ್ಯ ರೆಸಿಪಿಗಳು ತೋರಿಸಿ ಅಂತ.
ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸಿಂಪಲ್ ಆಗಿ ಹೀರೆಕಾಯಿ ಎಗ್ ಫ್ರೈ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.